ಘರ್ ವಾಪಸಿ ಬೆಳವಣಿಗೆಯ ಮಧ್ಯೆ ಶಾಸಕ ಎಸ್ಟಿ ಸೋಮಶೇಖರ್ ಪ್ರತ್ಯಕ್ಷ ಬಿಜೆಪಿ ಕಚೇರಿಗೆ ಆಗಮಿಸಿದ ಯಶವಂತಪುರ ಶಾಸಕ ಸೋಮಶೇಖರ್ ಸಿಟಿ ರವಿ ಭೇಟಿ ಮಾಡಿ ಮಾತುಕತೆ ನಡೆಸಿದ ಸೋಮಶೇಖರ್ ಘರ್ ವಾಪಸಿಯ ಬೆಳವಣಿಗೆಯ ಮಧ್ಯೆ ಈಗ ಶಾಸಕ ಸೋಮಶೇಖರ್ ಪ್ರತ್ಯಕ್ಷರಾಗಿದ್ದಾರೆ ಬಿಜೆಪಿ ಕಚೇರಿಗೆ ಆಗಮಿಸಿದ್ದಾರೆ ಸಿಟಿ ರವಿ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ರು ಎಸ್ಟಿ ಸೋಮಶೇಖರ್ ಸಿಟಿ ರವಿ ಕರೆಸಿದ್ರು ಅದಕ್ಕೆ ಬಿಜೆಪಿ ಕಚೇರಿಗೆ ಬಂದಿದ್ದೇನೆ ನೆನ್ನೆ ಎಡಿಯೂರಪ್ಪ ನಿವಾಸದಲ್ಲಿ ನಡೆದ ಸಭೆ ಮಾಹಿತಿ ತಡವಾಗಿ ಸಿಕ್ತು ತಡವಾಗಿ ಮಾಹಿತಿ ಸಿಕ್ಕ ಹಿನ್ನೆಲೆಯಲ್ಲಿ ಸಭೆಗೆ ಹೋಗಿಲ್ಲ ಅಂತ ಸೋಮಶೇಖರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಿಟಿ ರವಿ ಕರೆಸಿದ್ರು ಅದಕ್ಕೆ ಬಿಜೆಪಿ ಕಚೇರಿಗೆ ಬಂದಿದ್ದೇನೆ ನೆನ್ನೆ ಎಡಿಯೂರಪ್ಪ ನಿವಾಸದಲ್ಲಿ ನಡೆದಂತ ಸಭೆಯ ಬಗ್ಗೆ ಮಾಹಿತಿ ತಡವಾಗಿ ಸಿಕ್ತು ಅಂತ ಹೇಳ್ತಾರೆ ಸೋಮಶೇಖರ್ ಅವರ ಪ್ರಾಬ್ಲಮ್ ಏನಿದೆ ಅವರ ಪಂಚಾಯತ್ ಇದು ಸಾಲು ಮಾಡಿ ಸರ್ ಎಸ್ಟಿ ಸೋಮಶೇಖರ್ ಅವರು ಮಾನಸಿಕವಾಗಿ ಬಿಜೆಪಿ ಇಂದ ದೂರ ಆಗಿದ್ದಾರೆ ಅಂತ ಸಾಕಷ್ಟು ಚರ್ಚೆ ಆಗ್ತಿದೆ ಅದು ಕ್ಲಾರಿಫೈ ಮಾಡ್ಬಿಡಿ ಸರ್ ನೀವು ಮಾನಸಿಕವಾಗಿ ಇಲ್ಲಿನ ಕಾರ್ಯಕರ್ತರು ಹೋಗು ಹೋಗು ಅಂತ ತಳ್ತಾ ಇದ್ದಾರೆ ಅಂತ ನೀವೇ ಮಾನಸಿಕವಾಗಿ ದೈಹಿಕವಾಗಿ ಬಿಜೆಪಿ ಅಲ್ಲಿ ಇದ್ದೀನಿ ಹೋದ ತಕ್ಷಣ ಅವರ ಪ್ರಾಬ್ಲಮ್ ಏನಿದೆ ಅವರ ಪಂಚಾಯತ್ ಇದು ಸಾಲು ಮಾಡಿ ಸರ್ ಎಸ್ಟಿ ಸೋಮಶೇಖರ್ ಅವರು ಮಾನಸಿಕವಾಗಿ ಬಿಜೆಪಿ ಇಂದ ದೂರ ಆಗಿದ್ದಾರೆ ಅಂತ ಸಾಕಷ್ಟು ಚರ್ಚೆ ಆಗ್ತಿದೆ ಮಾನಸಿಕವಾಗಿ ಇಲ್ಲಿನ ಕಾರ್ಯಕರ್ತರು ಹೋಗು ಹೋಗು ಅಂತ ತಳ್ತಾ ಇದ್ದಾರೆ ಅಂತ ನೀವೇ ಮಾನಸಿಕವಾಗಿ ದೈಹಿಕವಾಗಿ ಬಿಜೆಪಿ ಅಲ್ಲಿ ಇದ್ದೀನಿ ಹೋದ ತಕ್ಷಣ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನ್ ಮನೆ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಆನಂದ್ ಕೊನೆಗೂ ಎಸ್ಟಿ ಸೋಮಶೇಖರ್ ಅವರು ಮಾಧ್ಯಮದ ಮುಂದೆ ಮಾತನಾಡಿದ್ರು ಏನೆಲ್ಲ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇನ್ನ ಬಿಜೆಪಿ ಕಚೇರಿಗೆ ಬಂದಂತ ಎಸ್ಟಿ ಸೋಮಶೇಖರ್ ಅವರು ಸಿಟಿ ರವಿ ಸೇರಿದಂತೆ ಎಲ್ಲ ಪ್ರಮುಖ ನಾಯಕರನ್ನು ಭೇಟಿ ಮಾಡಿ ತೆರಳಿದ್ದಾರೆ ಸೊ ಅವರು ಬಹಳ ಪ್ರಮುಖವಾಗಿ ತಮಗಿರ್ತಕ್ಕಂತ ಅಭಿಪ್ರಾಯಗಳನ್ನ ಅಂದ್ರೆ ಕ್ಷೇತ್ರದಲ್ಲಿ ಆಗಿರ್ತಕ್ಕ ಸಮಸ್ಯೆಗಳಿರಬಹುದು ಮತ್ತು ಕೆಲವೊಂದ್ ಕಡೆ ಬಿಜೆಪಿಯ ನಾಯಕತ್ವ ಕೊರತೆ ಕಾರಣಕ್ಕಾಗಿ ಈ ಸಮಸ್ಯೆ ಉಲ್ಬಣ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಇದನ್ನ ಸರಿಯಾಗಿ ನಿಭಾಯಿಸಬೇಕು ಮತ್ತು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕು ಅನ್ನುವಂತ ರೀತಿಯಲ್ಲಿ ಒತ್ತಾಯ ಪೂರ್ವಕವಾದ ಅಕ್ಕೊತ್ತಾಯ ಮಾಡಿ ಅವರು ತೆರಳಿದ್ದಾರೆ ಮುಖ್ಯವಾಗಿ ಅಶೋಕ್ ಸೇರಿದಾಗೆ ಯಡಿಯೂರಪ್ಪ ಬೊಬ್ಬಾಯಿ ಇಂಥ ಪ್ರಮುಖ ನಾಯಕರನ್ನ ಅವರು ಭೇಟಿ ಮಾಡಬೇಕು ಅನ್ನೋ ನಿರ್ಧಾರವನ್ನು ಮಾಡಿದ್ದಾರೆ ಹಾಗಾಗಿ ಯಡಿಯೂರಪ್ಪರು ಕೂಡ ಅವ್ರ ಜೊತೆ ಮಾತಾಡ್ಲಿಕ್ಕೆ ಮುಂದಾಗಿದ್ರು ಬೊಮ್ಮಾಯಿ ಸೇರಿದಾಗ ಪ್ರಮುಖ ನಾಯಕರು ಸಂಪರ್ಕ ಮಾಡಿ ತಕ್ಷಣ ಭೇಟಿ ಆಗಬೇಕು ಅಂತ ಸೂಚನೆ ಕೊಟ್ಟಿರುವಂತ ಕಾರಣಕ್ಕಾಗಿ ಅವ್ರನ್ನೂ ಕೂಡ ಭೇಟಿ ಆಗ್ತೇನೆ ಅನ್ನುವಂತ ಒಂದು ಭರವಸೆ ಕೊಟ್ಟಿದ್ದಾರೆ ಅವರು ಭೇಟಿ ಆಗ್ಲಿಕ್ಕೆ ಮುಂದಾಗಿದ್ದಾರೆ ಒಟ್ಟಲ್ಲಿ ಈಗಿರ್ತಕ್ಕಂಥದ್ದು ತಮಗೆ ತಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇರತಕ್ಕಂಥ ಸಮಸ್ಯೆಗಳನ್ನ ಸಿಟಿ ದೇವಿ ಅವರು ತಿಳಿಸಬೇಕಾಗಿತ್ತು ಯಾಕಂದ್ರೆ ಸಿಟಿ ದೇವಿ ಅವರೇ ಖುದ್ದಾಗಿ ಬಂದು ಭೇಟಿ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಆ ಕಾರಣಕ್ಕಾಗಿ ಬಂದು ಭೇಟಿ ಮಾಡಿದ್ದೆ ಅಂತ ಒಂದು ಮಾತನ್ನ ಸೋಮಶೇಖರ್ ಕೂಡ ಹೇಳಿದ್ದಾರೆ ಈಗ ನಮಗೆ ಬರ್ತಾ ಇರುವಂತ ಮಾಹಿತಿ ಪ್ರಕಾರ ಅವರ ಆಹ್ವಾನಗಳೇನಿದೆ ಅವರ ಬೇಡಿಕೆ ಏನಿದೆ ಅದನ್ನ ಸಹಜವಾಗಿ ಎಲ್ಲಾ ನಾಯಕರಿಗೂ ಭೇಟಿ ಮಾಡಿ ತಿಳಿಸಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಅದನ್ನು ಸಿಟಿ ದೇವಿ ಕೂಡ ತಿಳಿಸಿದ್ದಾರೆ ಮತ್ತು ಇವತ್ತು ಯಡಿಯೂರಪ್ಪ ಸೇರಿದಾಗ ಪ್ರಮುಖ ನಾಯಕರನ್ನು ಕೂಡ ಭೇಟಿ ಮಾಡಿದಾಗ ಇದೇ ಸಮಸ್ಯೆಗಳನ್ನ ಪರಿಹಾರ ಮಾಡಿ ಅಂತ ಒತ್ತಾಯ ಪೂರ್ವಕವಾದಂತ ಮನವಿಯನ್ನು ಮಾಡಿದ್ದಾರೆ ಒಟ್ಟಲ್ಲಿ ಎಸ್ಟಿ ಸೋಮಶೇಖರ್ ಅವರು ಏನು ಘರ್ ವಾಪಸ್ಸೇ ಆಗ್ತಾರೆ ಅನ್ನುವಂತ ಏನು ಚರ್ಚೆ ಜೋರಾಗಿದೆ ಅದಕ್ಕೆ ಪೂರಕವಾದಂತ ಬೆಳವಣಿಗೆ ಹಾಗಾಗಿ ಇವತ್ತು ಸಿಟಿರವಿಯನ್ನು ಭೇಟಿ ಮಾಡಿ ಅಹವಾಲುಗಳನ್ನು ಸಲ್ಲಿಕೆ ಮಾಡಿರ್ತಕ್ಕ ನಿಜವಾಗ್ಲೂ ಕೂಡ ಎಲ್ಲ ಒಂದು ಕಡೆ ಸಮಾಧಾನ ಮಾಡುವಂತ ಪ್ರಯತ್ನದಲ್ಲಿ ಒಂದು ಆಶಾದಾಯಕವಾಗಿರ್ತಕ್ಕಂತ ತೀರ್ಮಾನಗಳು ಆಗತ್ತೇನೋ ಅನ್ನುವಂತ ಅನುಮಾನ ಮೂಡ್ತಾ ಇದೆ ಥ್ಯಾಂಕ್ ಯು ಆನಂದ್ ತಮ್ಮ ಮಾಹಿತಿಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.